ಸಾರಿ. ಸೊ ನಾನು ಒಂದು ದೊಡ್ಡ ಕ್ಷಮೆಯನ್ನು ಕೇಳ್ತಿದ್ದೇನೆ, ಯಾಕೆಂದರೆ ಈ ಒಂದು ತಿಂಗಳು ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ಅದಕ್ಕೊಂದು ದೊಡ್ಡ ಸಾರಿ. ಸೊ ಅದು ಯಾಕಂದರೆ ಎಕ್ಸಾಮ್ಸ್ ಇರೋದ್ರಿಂದ, ಮತ್ತು ಒಂದು ದೀಪಾವಳಿ ಹಬ್ಬ ಇರೋದ್ರಿಂದ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ. ಸೊ ಇನ್ನು ನೆಕ್ಸ್ಟ್ ವಾರ ಅಪ್ಲೋಡ್ ಮಾಡ್ತೇನೆ, ಅದು ನೆಕ್ಸ್ಟ್ ವಾರ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಸೊ ಆ ವೀಕು ಸಹ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಅದಕ್ಕೂ ಸಾರಿ ಕೇಳ್ತಿದ್ದೇನೆ. ಸೊ ಈಗ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋನೈ, ನಾನು ಅನೈ. ಸೊ ಈ ವಾರದ ಟಾಪಿಕ್ ಏನಂತ ನೋಡುವ. ಸೊ ಈ ವಾರ ಟಾಪಿಕ್ ಏನಂದರೆ ಟಾಪ್ 5 ಬೆಸ್ಟ್ ರೌಟರ್ಸ್ ಅಂಡರ್ 2,000 ರುಪೀಸ್. ಸೊ ಈ ವಾರ ಸ್ಟಾರ್ಟಿಂಗಿಂತ ಮುಂಚೆ ಈ ವಾರ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅದು ಕಾಣ್ತಿರೋ ಬೆಲ್ ಐಕಾನನ್ನು ಮರೆಯದೆ ಹೋಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮುಂಚೆ ನಾನೊಂದು ಮಿನಿಮಮ್ ಕ್ರೈಟೀರಿಯಾಗಳನ್ನು ಇಟ್ಟಿದ್ದೇನೆ. ಸೊ ಆ ಕ್ರೈಟೀರಿಯಾಗಳು ಯಾವುದಂದರೆ ಮಿನಿಮಮ್ 2.4 GHz ಇಂದ 5 GHz ಸ್ಪೀಡ್ ಇರಬೇಕು. ಅದು 2.4 GHz 300 MBPS ಮಿನಿಮಮ್ ಇರಬೇಕು, ಮತ್ತು ಇದರಲ್ಲಿ 400 MBPS. ಮತ್ತು ಇನ್ನೊಂದು ಮಲ್ಟಿಪಲ್ ಆ್ಯಂಟಿನಾಸ್ ಇರಬೇಕು, ಮಿನಿಮಮ್ 3 ಆ್ಯಂಟಿನಾಸ್ ಇರಲೇಬೇಕು, ಆಯಿತಾ. ಸೊ ನೆಕ್ಸ್ಟ್ ಫೀಚರ್ಸಲ್ಲಿ ನಿಮಗೆ ಎನ್ಕ್ರಿಪ್ಷನ್ ಇರಬೇಕು, VPN ಇರಬೇಕು, ಮತ್ತು ಆಕ್ಸೆಸ್, ರಿಮೋಟ್ ಆಕ್ಸೆಸ್, ತುಂಬ ಬೇಸಿಕ್ ಫೀಚರ್ಸ್ ಎಲ್ಲ ಇರಲೇಬೇಕು. ಸೊ ಇದು ಕ್ರೈಟೀರಿಯಾ. ನಂಬರ್ 5 ಸ್ಥಾನದಲ್ಲಿ ನಿಮಗೆ TP-Link ಅವರ AC750 ರೌಟರ್ ಇದೆ. ಸೊ ಇದರ ಫೀಚರ್ಸ್ ಗೌದ್ರೆ ಇದರಲ್ಲಿ ನಿಮಗೆ 2.4 GHz ಇದರಲ್ಲಿ ನಿಮಗೆ 300 MBPS ಸ್ಪೀಡ್ ಸಿಗ್ತದೆ. ಹಾಗೆ 5 GHz ನಿಮಗೆ 433 MBPS ಸ್ಪೀಡ್ ಸಿಗ್ತದೆ, ಆಯಿತಾ. ಸೊ ಇದು ಬೇಸಿಕ್ ಫೀಚರ್ ಕ್ರೈಟೇರಿಯಾಗಳನ್ನು ದಾಟ್ತದೆ. ಸೊ ಇದು ಒಂದು ಒಳ್ಳೆಯ ರೌಟರ್ ಅಂತ ಹೇಳ್ತೇನೆ. ಸೊ ಇದರಲ್ಲಿ ನಿಮಗೆ ಅಂದರೆ 400 MBPSಗಿಂತ ಜಾಸ್ತಿ 500 MBPS ಇದ್ದಿದ್ದರೆ ಒಳ್ಳೆ ಆಗ್ತಿತ್ತಂತ 5 GHz. ಸೊ ಇದರಲ್ಲಿ ನೋ ಗಿಗಾಬಿಟ್ ಪೋರ್ಟ್ ಇಲ್ಲ, ಆಯಿತಾ. ಸೊ ನಿಮಗೆ ವೈರ್ಡ್ ಇಂಟರ್ನೆಟ್ ಬೇಕಂದರೆ ಇದರಲ್ಲಿ ಸಾಧ್ಯವೇ ಇಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ 3 ಆ್ಯಂಟೆನಾ ಇದೆ. ಮತ್ತು ಫೀಚರ್ ಸಿಗೋದೇ ನಿಮಗೆ ಗೆಸ್ಟ್ ನೆಟ್ವರ್ಕ್ ಇದೆ, ಆಯಿತಾ. ಸೊ ಗೆಸ್ಟ್ ನೆಟ್ವರ್ಕ್ ಅಂದರೆ ಏನಂದರೆ ಅಂದರೆ ನಿಮಗೆ ಯಾರೊಬ್ಬರು ಗೆಸ್ಟ್ ಬಂದಿದ್ದಾರೆ, ಅವರಿಗೆ ನಿಮಗೆ ಅವರಿಗೆ ನೀವು ಎಂಥ ಪಾಸ್ವರ್ಡ್ ಎಲ್ಲ ಕೊಡಲಿಕ್ಕೆ ಇಷ್ಟ ಇಲ್ಲ. ಸೊ ನೀವು ಗೆಸ್ಟ್ ನೆಟ್ವರ್ಕ್ ಅಂತ ಮಾಡಿ ಅವರಿಗೆ ವೈಫೈನ ನೀಡ್ಬೋದು. ಮತ್ತು VPN ಇದೆ, ಮತ್ತು ಎನ್ಕ್ರಿಪ್ಷನ್, ಆ್ಯಪ್ ಕಂಟ್ರೋಲ್, ಪೇರೆಂಟ್ ಕಂಟ್ರೋಲ್ ಎಲ್ಲ ಇದೆ. ಸೊ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ. ಸೊ ಇದರ ಪ್ರೈಸಿಗೆ ಹೋದರೆ ಇದು 1,600 ರೂಪಾಯಿ ಅಂದರೆ 1,600 ರುಪೀಸಿಗೆ ಸಿಗುತ್ತದೆ. ಆರನೇ ಸ್ಥಾನದಲ್ಲಿ ನಿಮಗೆ TP-Link ಅವರ Archer C50 ರೌಟರ್ ಇದೆ, ಆಯಿತಾ. ಸೊ ಇದರಲ್ಲಿ ಸಹ 2.4 GHz ನಿಮಗೆ 300 MBPS ಸ್ಪೀಡ್ ಸಿಗ್ತದೆ, ಆದರೆ 5 GHz ನಿಮಗೆ 867 MBPS ಸ್ಪೀಡ್ ಸಿಗ್ತದೆ. ಇದೊಂದು ಒಳ್ಳೆಯ ವಿಷಯ. ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ ಪೇರೆಂಟ್ 4 ಆ್ಯಂಟೆನಸ್ ಇದೆ. ಮತ್ತು ಫೀಚರ್ಸ್ಗೆ ಹೋದರೆ ಪೇರೆಂಟ್ ಕಂಟ್ರೋಲ್ ಇದೆ, ಆ್ಯಪ್ ಕಂಟ್ರೋಲ್ ಇದೆ, ಹಾಗೆ VPN ಎಲ್ಲ ಬೇಸಿಕ್ ಫೀಚರ್ ಇದೆ, ಆಯಿತಾ. ಸೊ ಇದರ ಪ್ರೈಸಿಗೆ ಹೋದರೆ ಇದು 2,000 ರುಪೀಸಿಗೆ ಸಿಗುತ್ತೆ, ಅಂದರೆ 2,000. ಸೊ 2,000ಕ್ಕೆ ಇದೊಂದು ಚೂ ಫೀಚರ್ ಕಮ್ಮಿ ಆಯ್ತು ಅಂತ ಅಂದ್ಕೊಳ್ತೇನೆ. ಆದರೂ ಇನ್ನೂ ಲಿಸ್ಟ್ ಇದೆ. ಸೊ ನಿಮಗೆ 10 MBPS ಅಥವಾ 20 MBPS ಸ್ಪೀಡ್ ಇದ್ದರೆ ವೈಫೈ ಈ ರೌಟರ್ ನಿಮಗೆ ಬೆಸ್ಟ್ ಅಂತ ಹೇಳ್ತೇನೆ. ಸೊ ಮೂರನೇ ಸ್ಥಾನದಲ್ಲಿ ನಿಮಗೆ 10 hour AC U3 AC 1200 ರೌಟರ್ ಇದೆ, ಆಯಿತಾ. ಸೊ ಇಷ್ಟು ಉದ್ದ ಯಾಕೆ ಸರ್ತಾನೆ ನಮಗೂ ಇನ್ನು ಗೊತ್ತಿಲ್ಲ, ಆಯಿತಾ. ಸೊ ಈ ರೌಟರಲ್ಲಿ ನಿಮಗೆ 2.4 GHz 300 MBPS ಇದು ಬೇಸಿಕ್, 300 MBPS ಲಾಸ್ಟ್ ಆಯಿತಾ 2.4 GHz. ಸೊ 5 GHz ನಿಮಗೆ 867 MBPS ಅವರ ಸ್ಪೀಡ್ ಇದೆ. ಸೊ ನೆಕ್ಸ್ಟ್ ಇದರಲ್ಲಿ 4 ಆ್ಯಂಟೆನಾಸ್ ಇದೆ, ಆದರೆ ನೋ ಗಿಗಾಬಿಟ್ ಪೋರ್ಟ್ ಅದು ಆ ರೌಟರಲ್ಲಿ ಇರಲಿಲ್ಲ, ಈ ರೌಟರು ಇಲ್ಲ, ಆಯಿತಾ. ನೆಕ್ಸ್ಟ್ ಎರಡು ಹೇಳ್ತೇನೆ ಆ ರೌಟರಲ್ಲಿ ಇದೆ. ಸೊ ಇದರಲ್ಲಿ ಸಹ ಗಿಗಾಬಿಟ್ ಪೋರ್ಟ್ ಇಲ್ಲ, ಅಂದರೆ ವೈರ್ಡ್ ಕನೆಕ್ಷನೂ ಇಲ್ಲ ನಿಮಗೆ. ಮತ್ತು ಫೀಚರ್ಸ್, ಬೇಸಿಕ್ ಫೀಚರ್ಸ್ ಎಲ್ಲ ಇದೆ, ಅಂದರೆ VPN ಇದೆ, ಪೇರೆಂಟ್ ಕಂಟ್ರೋಲ್ ಇದೆ, ಗೆಸ್ಟ್ ನೆಟ್ವರ್ಕ್ ಇದೆ, ಹಾಗೆ ಎನ್ಕ್ರಿಪ್ಷನ್ ಇದೆ, ಆ್ಯಪ್ ಕಂಟ್ರೋಲ್ನು ಮಾಡ್ಬೋದು. ಸೊ ಇದರ ಪ್ರೈಸ್ ಇರೋದು ಇದು 1,950 ಸಿಗ್ತದೆ, ಅಂದರೆ 1,950 ಸಿಗ್ತದೆ. ಸೊ ಇದೊಂದು ಒಳ್ಳೆಯ ರೌಟರ್ ಅಂತ ಹೇಳ್ತೇನೆ. ಸೊ
ನೆಕ್ಸ್ಟ್ಗೆ ಹೋಗುವ. ಸೊ ನಂಬರ್ ಸೆಕೆಂಡ್ ಹೇಳೋಕ್ಕಿಂತ ಮುಂಚೆ ನಾನು ಈ ನಂಬರ್ ಸೆಕೆಂಡ್ ಮತ್ತು ನಂಬರ್ ಒನ್ನ ನಿಮಗೆ ಗಿಗಾಬೈಟ್ ಪೋರ್ಟ್ ಸಿಗ್ತದೆ ಆಯಿತಾ. ಸೊ ಈ ಗಿಗಾಬೈಟ್ ಪೋರ್ಟ್ ಯಾರಿಗೆ ಯೂಸ್ ಅಂದರೆ, ನಿಮಗೆ 10 Mbps 20 Mbps ಸ್ಪೀಡ್ ಇದ್ದರೆ ನಿಮಗೆ ಯೂಸ್ ಇಲ್ಲ ಅಷ್ಟೇ ಆಯಿತಾ. ನೀವು ಆ ಥರ್ಡ್ ನಂಬರಲ್ಲಿರೋದನ್ನು ಚೂಸ್ ಮಾಡ್ಬೋದು. ನಿಮಗೆ 100 Mbps ಜಾಸ್ತಿ ಸ್ಪೀಡ್ ಇದ್ದರೆ ನೀವು ಈ ಎರಡು ರೌಟರ್ನ ನೀವು ನೋಡಲೇಬೇಕಾಯ್ತಾ. ಗಿಗಾಬೈಟ್ ಪೋರ್ಟ್ ಒಳ್ಳೆ ಯೂಸ್ ಆಗ್ತದೆ ಅಂದರೆ ನೀವು ಕಂಪ್ಯೂಟರ್ಗೆ ಹಿಂಗೆ ವೈರ್ಡ್ ಮುಖಾಂತರ ಯೂಸ್ ಮಾಡ್ಬೋದು. ಸೊ ನೀವು ಈ ಎಲ್ಲ ರೌಟರ್ಸ್ನ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದಾನೆ, ಈ ವಿಡಿಯೋ ಮೇಲೆ ನೀವು ಚೆಕ್ ಮಾಡ್ಬೋದು. ಸೊ ನಂಬರ್ ಸೆಕೆಂಡಲ್ಲಿರುವ ನೀವು ಮರ್ಕಿಸಸ್ ಅವರ AC 1200 ಆಯಿತಾ. ಸೊ ಇದರಲ್ಲಿ ನಿಮಗೆ ಎಲ್ಲ ಬೇಸಿಕ್ ಫೀಚರ್ಸ್ ಸಿಗ್ತದೆ. 2.4 GHz ನಿಮಗೆ 300 Mbps ಮತ್ತು 5 GHz ನಿಮಗೆ 866 Mbps ಸ್ಪೀಡ್ ಸಿಗ್ತದೆ. 3 GB ಪೋರ್ಟ್ ಸಿಗ್ತದೆ ಆಯಿತಾ, 3 GB ಪೋರ್ಟ್ಸ್. ಮತ್ತು ನಿಮಗೆ ಯಾವುದು 4 ಆಂಟೆನಾಸ್ ಇದೆ. ಮತ್ತು ಎಲ್ಲ ಬೇಸಿಕ್ ಫೀಚರ್ಸ್ ಅಂದರೆ VPN ಎನ್ಕ್ರಿಪ್ಷನ್, ಮತ್ತು ಎನ್ಕ್ರಿಪ್ಷನ್ ಆ್ಯಪ್ ಕಂಟ್ರೋಲ್, ಗೆಸ್ಟ್ ನೆಟ್ವರ್ಕ್. ಸೊ ಎಲ್ಲ ಬೇಸಿಕ್ ಫೀಚರ್ಸ್ ಸಿಗ್ತದೆ ನಿಮಗೆ ಅಷ್ಟೇ, 3 GB ಪೋರ್ಟ್ ಸಿಗ್ತದೆ ಆಯಿತಾ. ಸೊ ಇದರ ಪ್ರೈಸ್ ಹೋದರೆ ನಿಮಗೆ 2200 ಸಿಗ್ತದೆ. ಸೊ ಆಫರ್ಸಲ್ಲಿ ನಿಮಗೆ ಚೂರು ಕಮ್ಮಿಗೆ ಸಿಗ್ತದೆ. ಸೊ ಇದು ನಿಮಗೆ 2200 ಸಿಗುತ್ತೆ. ಸೊ ನಂಬರ್ ಒನ್ ಸ್ಥಾನದಲ್ಲಿ ನಿಮಗೆ ಆಬ್ವಿಯಸ್ಲಿ ಡಿ ಲಿಂಕ್ ರೌಟರ್ಗಳ ರಾಜ ಕಂಪನಿ ಸಿಗ್ತದೆ. ಇದು ಯಾವುದಂದರೆ ಡಿ ಲಿಂಕ್ DIV 825 AC 1200 ಅಂತ. ಸೊ ಇದರಲ್ಲಿ ನಿಮಗೆ ಎಲ್ಲ ಬೇಸಿಕ್ ಫೀಚರ್ಸ್ ಸಿಗ್ತದೆ ಅಂದರೆ 2.4 GHz ನಿಮಗೆ 300 Mbps ಸ್ಪೀಡ್ ಸಿಗ್ತದೆ, 5 GHz ನಿಮಗೆ 867 Mbps ಸ್ಪೀಡ್ ಸಿಗ್ತದೆ, 5 GB ಪವರ್ ಸಿಗ್ತದೆ ಆಯಿತಾ. 5 GB ಪವರ್ ಸಿಗ್ತದೆ ಮತ್ತು 4 ಆಂಟೆನಾಸ್ ಇದೆ. ಇದರ ಬೇಸಿಕ್ ಫೀಚರ್ಸ್ ಸಿಗೋದ್ರೆ ನಿಮಗೆ ಆ್ಯಪ್ ಕಂಟ್ರೋಲ್ ಸಿಗ್ತದೆ, ಡಿ ಲಿಂಕ್ ಬರುತ್ತೆ, ನೆಟ್ವರ್ಕ್ ಗೆಸ್ಟ್ ನೆಟ್ವರ್ಕ್ ಸಿಗ್ತದೆ, VPN ಸಿಗ್ತದೆ, ಎನ್ಕ್ರಿಪ್ಷನ್ ಸಿಗ್ತದೆ. ಸೊ ನಿಮ್ಮ ಆ್ಯಪ್ ಮುಖಾಂತರ ಎಲ್ಲ ಕಂಟ್ರೋಲ್ ಮಾಡ್ಬೋದಾಯ್ತಾ. ಸೊ ಸ್ಪೀಡ್ ಬೇಕಾದರೂ ಏನು ಬೇಕಾದ್ರೆ ಅಂದರೆ ಪಾಸ್ವರ್ಡ್ ಬೇಕಾದರೂ ಚೇಂಜ್ ಮಾಡ್ಬೋದು. ಸೊ ಸೊ ನಾನು ನಂಬರ್ ಸೆಕೆಂಡ್ಗಿಂತ ನಂಬರ್ ಒನ್ ಹೈಲಿ ಪ್ರಿಫರ್ ಮಾಡ್ತೇನೆ. ಯಾಕಂದರೆ ಇದರ ಪ್ರೈಸ್ ಬರೀ ಅಂದರೆ ಗ್ಯಾರಂಟಿ 2000 rupees, ಬರೀ 2000 rupees ಸಿಗ್ತದೆ. ಸೊ ಆಫರ್ಸ್ ಇದ್ದರೆ ಇನ್ನೂ ಕಮ್ಮಿಗೆ ಸಿಗ್ತದೆ ಆಯಿತಾ. ಸೊ ನಾನು ನಂಬರ್ ಸೆಕೆಂಡ್ಗಿಂತ ಈ ನಂಬರ್ ಒನ್ನ ಹೈಲಿ ಪ್ರಿಫರ್ ಮಾಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಇಷ್ಟ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಫ್ರೀ ಇದೆ ಎಲ್ಲ. ಸೊ ನಿಮಗೆ ನಾನು ಈಗಲೂ ಹೇಳ್ತೇನೆ ಸಾರಿ ಅಂತ ಹೇಳ್ತೇನೆ, ಇಷ್ಟು 1 month ತನಕ ಯಾವುದೇ ವಿಡಿಯೋ ಬಂದಿಲ್ಲ. ಸೊ ನೆಕ್ಸ್ಟ್ ವೀಕ್ ಸಾಟರ್ಡೆ ಸಂಡೇ ವಿಡಿಯೋ ಬರ್ಬೋದು, ಅದು ಗೊತ್ತಿಲ್ಲ. ಆದರೆ ಸಂಡೇ ವಿಡಿಯೋ ಬರ್ತದೆ, ಸಾಟರ್ಡೆ ವಿಡಿಯೋ ಗೊತ್ತಿಲ್ಲ. ಆದರೂ ನೆಕ್ಸ್ಟ್ ವಾರ ವಿಡಿಯೋ ಬರಲ್ಲ, ಯಾಕಂದರೆ ಎಕ್ಸಾಮ್ SA1 ಸ್ಟಾರ್ಟ್ ಆಗ್ತದೆ. ಸೊ ಗುಡ್ ಬೈ, ಥ್ಯಾಂಕ್ ಯು, ಸ್ಟೇ ಸೇಫ್, ಸ್ಟೇ ಹೋಮ್.